ಜೈ ಹಿಂದ್ ಕರ್ನಾಟಕ ಟಡ್ಗೆ ಸಂಬಂಧವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿ ಇವತ್ತು ನಾನು ನಿಮಗೆ ಎಂಗೇಜ್ ಮಾಡ್ತಾ ಇದ್ದೀನಿ ಸೊ ಈ ತರಗತಿ ಇರ್ತಕ್ಕಂಥದ್ದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧವಾಗಿರ್ತಕ್ಕಂಥದ್ದಾಗಿದೆ ಸೊ ಎಲ್ಲರೂ ಹೇಳ್ತಿರ್ತಾರೆ ಅಥವಾ ಎಲ್ಲರಿಗೂ ಅನುಭವಕ್ಕೆ ಬಂದಿರತಕ್ಕಂಥ ಒಂದು ಪ್ರಶ್ನೆ ಏನು ಅಂತಂದ್ರೆ ನಾವು ಬೋಧನಾ ಶಾಸ್ತ್ರದ ಯಾವಾಗ ಪ್ರಶ್ನೆಗಳ ಉತ್ತರವನ್ನು ಬಿಡಿಸ್ಲಿಕ್ಕೆ ಹೋಗ್ತಾ ಇರ್ತೇವೆ ಸೊ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಸೊ ಆ ನಾಲ್ಕು ಆಪ್ಷನ್ಸ್ಗಳಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಬಹಳಷ್ಟು ನಿಯರೆಸ್ಟ್ ಇರ್ತವೆ ಸೊ ಆದ್ದರಿಂದ ಅವು ಒಂದೇ ಇರ್ತಕ್ಕಂಥದ್ದು ನಮಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಅಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಭಾಳಷ್ಟು ಕನ್ಫ್ಯೂಷನ್ ಆಗಿ ತಪ್ಪಾಗಿರ್ತಕ್ಕಂಥ ಆನ್ಸರ್ ಇರ್ತಕ್ಕಂಥದ್ದು ಮಾಡುವಂಥ ಚಾನ್ಸಸ್ ಇರ್ತವೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ತರಗತಿಯಲ್ಲಿ ನಾವು ಕೆಲವೊಂದಿಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಏನು ಮಾಡೋಣ ಈ ಒಂದು ಕ್ಲಾಸ್ದಲ್ಲಿ ಡಿಸ್ಕಷನ್ ಮಾಡೋಣ ಯಾವ ರೀತಿ ಇರ್ತಕ್ಕಂಥದ್ದು ನಾವು ಈ ಬೋಧನಾಶಾಸ್ತ್ರದಲ್ಲಿ ಸರಿ ಉತ್ತರವನ್ನು ಕಂಡುಹಿಡ್ಕೋಬೇಕಂತೇಳಿ ಹಾಗಾದರೆ ಈ ವಿಡಿಯೋವನ್ನು ಭಾಳ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ ಅದ್ರ ಜೊತೆಗೆ ನೀವು ಇದುವರೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ಬೆಲ್ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ಗಳ ನೋಟಿಫಿಕೇಶನ್ ಪಡೆಯಲು ಅದ್ರ ಜೊತೆಗೆ ಇದೇ ನಿಮಗೆ ಗೊತ್ತಿರಬಹುದು ಈ ಜಿ ಕ್ಲಾಸಸ್ ನಿಮ್ಗಾಗಿ ಒಂದು ಫ್ರೀ ಇರತಕ್ಕಂತಹ ಟೆಟ್ ಕೋಚಿಂಗ್ ಇರ್ತಕ್ಕಂಥದ್ದು ನಡೀತಾ ಇದೆ ಸೊ ಅದನ್ನು ಸೇರ್ಕೋಬೇಕು ಅಂತಂದ್ರೆ ನೀವು ಈ ಒಂದು ವಿಡಿಯೋದ ಟೆಲಿಗ್ರಾಮ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಟೆಲಿಗ್ರಾಮ್ ಗ್ರೂಪ್ದ ಒಂದು ಲಿಂಕ್ ಇರ್ತಕ್ಕಂಥದ್ದು ನೀಡಿದೆ ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಅಲ್ಲಿ ಡೈಲಿ ಇರ್ತಕ್ಕಂಥ ಕ್ಲಾಸಸ್ಗಳ ಗಳ ಒಂದು ಟೈಮ್ ಟೇಬಲ್ ಆಗಿರಬಹುದು ಅದರ ಜೊತೆಗೆ ವಿಡಿಯೋಸ್ ಗಳ ಲಿಂಕ್ ಇರ್ತಕ್ಕಂಥದ್ದು ಡೈಲಿ ಶೇರ್ ಮಾಡ್ತಾ ಇರ್ತೇವೆ ಸೊ ಅವುಗಳನ್ನು ನೀವು ನೋಡಿ ನಿಮ್ಮ ತಯಾರಿಯನ್ನು ಒಳ್ಳೆ ರೀತಿಯಿಂದ ಮಾಡಬಹುದಾಗಿದೆ ಸೊ ಹಾಗಾದರೆ ಬನ್ನಿ ಹೇಗೆ ನಾವು ಬೋಧನಾಶಾಸ್ತ್ರದಲ್ಲಿ ಆಲ್ ಸಬ್ಜೆಕ್ಟ್ಸ್ಗಳಲ್ಲಿ ಯಾವ ರೀತಿ ಇರ್ತಕ್ಕಂತಹ ನಾವು ಕ್ವಶನ್ಸ್ಗಳನ್ನು ಸರಿಯಾಗಿರ್ತಕ್ಕಂತಹ ಕ್ವಶನ್ಸ್ ಗಳನ್ನ ಗುರುತಿಸಬೇಕು ಗುರುತಿಸ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ನಾವು ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ನು ಏನಿದೆ ಅನ್ನೋದನ್ನ ಗುರುತಿಸೋದಕ್ಕಿಂತ ಮುಂಚೆ ನಮಗೆ ಗೊತ್ತಿರಬೇಕು ಕೆಲವೊಂದಿಷ್ಟು ಟ್ರಿಕ್ಸ್ ಮತ್ತು ಟಿಪ್ಸ್ಗಳು ಏನು ಅಂತಂದರೆ ಸೊ ಟ್ಯಾಗ್ ವರ್ಡ್ಸ್ ಅಂತೇಳಿ ಬರ್ತವೆ ಸೊ ಟ್ಯಾಗ್ ವರ್ಡ್ಸ್ಗಳು ಏನಿವೆ ಸೊ ಆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ ಟ್ಯಾಗ್ ವರ್ಡ್ಸ್ಗಳು ಏನಿರ್ತಾವೆ ಅಂತೇಳಿ ಹಾಗೂ ಹೇಗೆ ಅಂದಾಜಿಸಬಹುದು ನಾವು ಕ್ವಶನ್ಸ್ಗಳ ಒಂದು ಆಪ್ಷನ್ಸ್ಗಳನ್ನು ಅಂತೇಳಿ ಸೊ ಈ ಒಂದು ಟ್ಯಾಗ್ ವರ್ಡ್ಸ್ಗಳಿರ್ತಕ್ಕಂಥದ್ದು ಎಲ್ಲ ಪೆಡಗಾಜಿ ಇರ್ತಕ್ಕಂತಹ ಎಲ್ಲ ಸಬ್ಜೆಕ್ಟ್ಸ್ಗಳಿಗೆ ಅನ್ವಯ ಆಗುವ ಹಾಗೆ ಟ್ಯಾಗ್ ವರ್ಡ್ಸ್ಗಳನ್ನು ನಿಮಗೆ ನೀಡ್ತಾ ಹೋಗ್ತೀನಿ ಹಾಗೂ ಯಾವ ರೀತಿ ಅವುಗಳನ್ನ ಅಪ್ಲೈ ಮಾಡಬೇಕು ಕ್ವಶನ್ಸ್ಗಳ ಆಪ್ಷನ್ಸ್ಗಳ ಮೇಲೆ ಅಂತೇಳಿ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಹೋಗೋದು ಹೋಗೋದಾದರೆ ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕು ನೆಗೆಟಿವ್ ಟ್ಯಾಗ್ ವರ್ಡ್ಸ್ ಕೆಲವೊಂದಿಷ್ಟು ಇರ್ತವೆ ಕ್ವಶನ್ಸ್ಗಳಲ್ಲಿ ನೆಗೆಟಿವ್ ಟ್ಯಾಗ್ ವರ್ಡ್ಸ್ ಆಮೇಲೆ ಪಾಸಿಟಿವ್ ಟ್ಯಾಗ್ ವರ್ಡ್ಸ್ಗಳು ಇರ್ತವೆ ಕ್ವಶನ್ಸ್ಗಳಲ್ಲಿ ಇದು ನಾವು ನೋಡಬೇಕು ಕ್ವಶನ್ ಇರ್ತಕ್ಕಂಥದ್ದು ನೆಗೆಟಿವ್ ಆಗಿ ಕೇಳ್ತಾ ಇದಾರೆ ಅಥವಾ ಪಾಸಿಟಿವ್ ಆಗಿ ಕೇಳ್ತಾ ಅಂತ ಅಂತೇಳಿ ಒಂದು ವೇಳೆ ಪ್ರಶ್ನೆ ಇರ್ತಕ್ಕಂಥದ್ದು ಕ್ವಶನ್ ಇರ್ತಕ್ಕಂಥದ್ದು ನೆಗೆಟಿವ್ ಇತ್ತು ಅಂತಂದ್ರೆ ಅದರ ಆಪ್ಷನ್ಸ್ ಕೂಡ ಏನಾಗಿರ್ತದೆ ಅಂತ ಆಪ್ಷನ್ ಕೂಡ ಏನಾಗಿರುತ್ತದೆ ಅದು ಅದು ಕೂಡ ನೆಗೆಟಿವ್ ಆಗಿರುತ್ತೆ ಒಂದು ವೇಳೆ ಪ್ರಶ್ನೆ ಇರ್ತಕ್ಕಂಥದ್ದು ಪಾಸಿಟಿವ್ ಇತ್ತು ಅಂತಂದರೆ ಆ ಪ್ರಶ್ನೆಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಕೂಡ ನಾವು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಪಾಸಿಟಿವ್ ಆಪ್ಷನ್ಸನ್ನೇ ನಾವು ಏನು ಮಾಡಬೇಕು ಆಯ್ಕೆ ಮಾಡಬೇಕು ಸೊ ಯಾವ ರೀತಿ ಇರ್ತಕ್ಕಂಥದ್ದು ಅದನ್ನು ನಿಮಗೆ ಕ್ವಶನ್ಸ್ಗಳನ್ನು ಬಿಡಿಸಿ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಬಿಡಿಸಿ ಅವುಗಳನ್ನ ಹೇಳ್ತಾ ಹೋಗ್ತೇನೆ ಸೊ ಇಲ್ಲಿ ನೆಗೆಟಿವ್ ವರ್ಡ್ಸ್ಗಳು ಯಾವ ರೀತಿ ಬರ್ತಾವೆ ಕ್ವೆಶನ್ಸ್ ನೋಡಿರಿ ನೆಗೆಟಿವ್ ವರ್ಡ್ಸ್ಗಳು ಆಲ್ಮೋಸ್ಟ್ ಏನಿರ್ತಾವೆ ಅಂತಂದರೆ ಈ ರೀತಿ ಇರ್ತಕ್ಕಂಥ ನೆಗೆಟಿವ್ ವರ್ಡ್ಸ್ಗಳು ನಿಮ್ಮ ಪ್ರಶ್ನೆಯಲ್ಲಿ ಬಂದರೆ ಸೊ ಅವುಗಳು ಯಾವಾಗಲೂ ಕೂಡ ನಮ್ಮ ಆನ್ಸರ್ಸ್ಗಳು ಆಗಿರೋದಿಲ್ಲ ಸೊ ಒ ನೈಂಟಿ ನೈನ್ ಪರ್ಸೆಂಟೇಜ್ ಇರ್ತಕ್ಕಂಥದ್ದು ಕ್ವಶನ್ಸ್ಗಳಿಗೆ ಆನ್ಸರ್ ಆಗಿರೋದಿಲ್ಲ ಆದರೂ ಕೂಡ ಕೆಲವೊಂದಿಷ್ಟು ಸಮಯದಲ್ಲಿ ಆಗಿರ್ತವೆ ಅವುಗಳನ್ನು ನಾವು ನೋಡ್ತಾ ಹೋಗಬೇಕು ಯಾಕಂತಂದರೆ ಪ್ರಶ್ನೆ ಇರ್ತಕ್ಕಂಥದ್ದು ನೆಗೆಟಿವ್ ಇತ್ತು ಅಂತಂದರೆ ಈ ನೆಗೆಟಿವ್ ಇರತಕ್ಕಂಥ ಆಗಲಿಕ್ಕೆ ಅಲ್ಲಿ ಇರ್ತವೆ ಸೊ ಯಾವ ರೀತಿ ಇರ್ತಕ್ಕಂಥದ್ದು ನೆಗೆಟಿವ್ ಕ್ವಶನ್ಸ್ ಅಥವಾ ನೆಗೆಟಿವ್ ಆಪ್ಷನ್ಸ್ಗಳು ಇರ್ತಾವಂತಂದ್ರೆ ಸೊ ಕ್ವೆಶನ್ಸ್ಗಳಲ್ಲಿ ನೋಡಿರಿ ಕೇವಲ ಮಾತ್ರ ಓನ್ಲಿ ಅಂತ ಹೇಳಿತ್ತು ಅಂತಂದ್ರೆ ಈ ರೀತಿ ಇರ್ತಕ್ಕಂತಹ ಕ್ವಶನ್ಸ್ಗಳು ಅಥವಾ ಕ್ವೆಶನ್ಸ್ಗಳ ಒಂದು ಆಪ್ಷನ್ಸ್ಗಳಲ್ಲಿ ಈ ರೀತಿ ವರ್ಡ್ಸ್ಗಳನ್ನು ನೀವು ನೋಡಿದರೆ ಅಂತಂದ್ರೆ ಸೊ ಅವುಗಳು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟೇಜ್ ಇರ್ತಕ್ಕಂಥದ್ದು ಅವುಗಳು ಉತ್ತರ ಆಗಿರೋದಿಲ್ಲ ಬರೀ ಕೇವಲ ಮಾತ್ರ ಓನ್ಲಿ ಅಂತ ಹೇಳಿತ್ತು ಅಂತಂದ್ರೆ ಆನ್ಸರ್ಸ್ ಆಗಿರಂಗಿಲ್ಲ ಸೊ ಇದನ್ನು ಇದನ್ನ ಏನ್ ಮಾಡಬೇಕು ನೀವು ನೆನಪಿನಲ್ಲಿ ಇಟ್ಕೋಬೇಕು ಸೊ ಈಗ ನಾವು ಪೆಳಗಾಜಿಯ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ದೇವೆ ಅಂದಮೇಲೆ ಸೊ ಇದರ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಟ್ಯಾಗ್ ವರ್ಡ್ಸ್ ಗಳು ಅಂತಂದರೆ ಅಂತಂದ್ರೆ ವಿಕಾಸ ಅಂತ ಹೇಳ್ತೇವೆ ಸರ್ವತೋಮುಖ ಅಂತ ಹೇಳ್ತೀವಿ ನಾವು ಏನಂತ ಹೇಳ್ತೀವಿ ಸರ್ವತೋ ಮುಖ ಸರ್ವತೋಮುಖ ಅಭಿವೃದ್ಧಿ ಇರ್ತಕ್ಕಂಥದ್ದು ನಾವು ಒಂದು ಮಗುವಿನಲ್ಲಿ ಮಾಡಬೇಕಾಗಿರುವುದರಿಂದ ಸೊ ಇಂಗ್ಲೀಷ್ದಲ್ಲಿ ಏನಿರುತ್ತೆ ಆಲ್ ಓವರ್ ಡೆವಲಪ್ಮೆಂಟ್ ಅಂತಂದರೆ ಮೆಂಟಲಿ ಫಿಸಿಕಲಿ ಆಲ್ ಓವರ್ ಅವನಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾಗಿರುವ ಒಂದು ಕಾರಣದಿಂದ ಇಲ್ಲಿರ್ತಕ್ಕಂಥದ್ದು ಓನ್ಲಿ ಮಾತ್ರ ಕೇವಲ ಅನ್ನುವಂಥ ಆಪ್ಷನ್ಸ್ಗಳು ಬಂದರೆ ಸೊ ಅದು ತಪ್ಪಾಗಿರುತ್ತೆ ಆಪ್ಷನ್ಸ್ ಸೊ ಇಲ್ಲಿ ನಾವು ಆಲ್ ಓವರ್ ಅನ್ನುವಂತಹ ಏನು ಅಂತಂದರೆ ಆಪ್ಷನ್ಸ್ಗಳಲ್ಲಿ ಆಪ್ಷನ್ಸ್ಗಳ ಮೇಲೆ ಹೆಚ್ಚು ಗಮನವನ್ನು ನೀಡಬೇಕಾಗುತ್ತೆ ಅದ್ರ ಜೊತೆಗೆ ಪ್ರಶ್ನೆಗಳಲ್ಲಿ ಅಥವಾ ಆಪ್ಷನ್ಸ್ಗಳಲ್ಲಿ ಕಂಠಪಾಠ ಮಾಡುವುದು ಅಥವಾ ನೆನಪಿನಲ್ಲಿಟ್ಕೊಳ್ಳುವುದು ಅಂತೇಳಿ ಈ ರೀತಿ ಇರತಕ್ಕಂತಹ ಒಂದು ಆಪ್ಷನ್ಸ್ಗಳು ಬಂದರೆ ಅವು ಕೂಡ ಏನಾಗಿರ್ತವೆ ತಪ್ಪಾಗಿರ್ತವೆ ಯಾವಾಗಲೂ ಕೂಡ ನಾವು ಒಂದು ಮಗುವಿಗೆ ಕಂಠಪಾಠ ಮಾಡ್ರಿ ಅದನ್ನು ನೆನಪಿಟ್ಕೊಳ್ರಿ ಹೊಳೆ ಹೊಳೆ ಹೋದ್ರಿ ಮರಳಿ ಮರ್ರಿ ಅದನ್ನ ಏನು ಮಾಡ್ರಿ ರಿಪೀಟ್ ರಿಪೀಟ್ ಮಾಡ್ರಿ ಅಂತೇಳಿ ಹೇಳಬಾರ್ದು ಯಾಕಂತಂದ್ರೆ ಅವನಲ್ಲಿ ನೆಗೆಟಿವ್ ಥಾಟ್ಸ್ಗಳು ಬರುವ ಕಾರಣದಿಂದ ಆ ರೀತಿ ಹೇಳಬಾರ್ದಾಗಿರ್ತಕ್ಕಂಥದ್ದು ನಾವು ಒಂದು ಮಗುವಿಗೆ ಸೊ ಇಂಗ್ಲಿಷ್ ರೋಟ್ ಲರ್ನಿಂಗ್ ಅಂತ ಹೇಳಿ ಬರಬಹುದು ಅಥವಾ ಮೆಮೊರೈಸ್ ಅನ್ನುವಂಥ ಶಬ್ದ ಬರಬಹುದು ಈ ರೀತಿ ಬಂತು ಅಂತಂದ್ರೆ ಅದು ಆಪ್ಷನ್ಸ್ ನಮ್ಮ ಉತ್ತರ ಆಗಿರೋದಿಲ್ಲ ಹಾಗಾದ್ರೆ ಇಲ್ಲಿ ನಾವು ಯಾವ ರೀತಿ ಇರ್ತಕ್ಕಂತಹ ಮಗುವಿನಲ್ಲಿ ಒಂದು ಲರ್ನಿಂಗ್ ಬಳಸಬೇಕು ಅಂತ ಬೆಳೆಸ್ಬೇಕು ಅಂತಂದ್ರೆ ಲರ್ನಿಂಗ್ ಬೈ ಡೂವಿಂಗ್ ಅನ್ನುವಂಥದ್ದು ಮಾಡುತ್ತಾ ಕಲಿ ಅನ್ನುವಂತಹ ಒಂದು ಥೀಮ್ ಮೇಲೆ ಆ ಒಂದು ಮಗುವಿಗೆ ನಾವು ಡೆವಲಪ್ ಮಾಡ್ತಿರ್ತೇವೆ ಅಥವಾ ಆ ಮಗುವಿಗೆ ಕಲಿಸ್ತಾ ಹೋಗ್ತಿರ್ತೇವೆ ಸೊ ಆದ್ದರಿಂದ ಇಲ್ಲಿ ಲರ್ನಿಂಗ್ ಬೈ ಡೂಯಿಂಗ್ ಅನ್ನುವಂಥದ್ದು ನಾವು ನೋಡ್ತಾ ಹೋಗ್ಬೇಕು ಅದು ಪಾಸಿಟಿವ್ ಟ್ಯಾಗ್ವರ್ಡ್ ಆಗಿರುತ್ತೆ ಅದ್ರ ಜೊತೆಗೆ ಆಪ್ಷನ್ಸ್ಗಳಲ್ಲಿ ದಂಡ ವಿಧಿಸುವುದು ಶಿಕ್ಷೆ ಕೊಡುವುದು ಸಮಸ್ಯೆ ಸಮಸ್ಯೆಗೆ ಒಳಪಡಿಸೋದು ಮಗುವಿಗೆ ಅದು ಅದ್ರ ಜೊತೆಗೆ ಇಂಗ್ಲೀಷ್ನಲ್ಲಿ ಪನಿಷ್ಮೆಂಟ್ ಬರ್ಡನ್ನು ಬಹಳ ಒತ್ತಡ ಅನ್ನುವಂತಹ ಒಂದು ಶಬ್ದಗಳು ಈ ರೀತಿ ಇರ್ತಕ್ಕಂಥದ್ದು ಆಪ್ಷನ್ಸ್ಗಳಲ್ಲಿ ಬಂದರೆ ಅವು ಕೂಡ ಏನಾಗಿರ್ತವೆ ನಮ್ಮ ಆನ್ಸರ್ಸ್ಗಳು ಆಗಿರೋದಿಲ್ಲ ಅದ್ರ ಜೊತೆಗೆ ಅದ್ರ ಪಾಸಿಟಿವ್ ಆಗಿ ಏನು ಬರಬಹುದು ಪ್ರೋತ್ಸಾಹ ನೀಡುವುದು ಮಗುವಿಗೆ ಕಲಿಯಲಿಕ್ಕೆ ಆಮೇಲೆ ಗೌರವ ರೆಸ್ಪೆಕ್ಟ್ ಅಫೆಕ್ಷನ್ ಲವ್ ಪ್ರೀತಿ ಎನ್ಕರೇಜ್ಮೆಂಟ್ ಸೊ ಈ ರೀತಿ ಇರ್ತಕ್ಕಂಥ ಶಬ್ದಗಳು ಇವು ಪಾಸಿಟಿವ್ ಆಗಿರ್ತಕ್ಕಂಥ ಟ್ಯಾಗ್ ವರ್ಡ್ಸ್ಗಳಾಗಿರ್ತವೆ ಈ ರೀತಿ ಇರ್ತಕ್ಕಂಥ ಮಗುವಿಗೆ ನಾವು ಕಲಿಕೆಯಲ್ಲಿ ಬಳಸ್ತೇವೆ ಈ ರೀತಿ ಇರ್ತಕ್ಕಂಥ ಶಬ್ದಗಳು ಅದ್ರ ಜೊತೆಗೆ ಮಗುವಿಗೆ ಡಿಸ್ಕರೇಜ್ ಮಾಡುವಂತಹ ಯಾವುದಾದ್ರೂ ವರ್ಡ್ಸ್ಗಳು ಯಾವುದಾದ್ರೂ ಸೆಂಟೆನ್ಸ್ಗಳು ಇದ್ದು ಅಂತಂದ್ರೆ ಅವು ಕೂಡ ನಮ್ಮ ಆನ್ಸರ್ಸ್ಗಳು ಆಗಿರೋದಿಲ್ಲ ಅದ್ರ ಜೊತೆಗೆ ವಿದ್ಯಾರ್ಥಿಗೆ ಮಗುವಿಗೆ ಉತ್ಸಾಹ ಭರಿತವಾಗಿರ್ತಕ್ಕಂಥ ಕಲಿಕೆಯನ್ನು ನೀಡಬೇಕು ಅವನಿಗೆ ಉತ್ಸಾಹ ಬರುವ ಹಾಗೆ ಮಾಡಬೇಕು ಅದರ ಜೊತೆಗೆ ಕ್ಯೂರಿಯಾಸಿಟಿ ಇರತಕ್ಕಂಥದ್ದು ಅವನಲ್ಲಿ ಇರಬೇಕು ಆ ರೀತಿ ಇರ್ತಕ್ಕಂಥ ಶಿಕ್ಷಣ ನಾವು ನೀಡುವಂತಹ ಒಂದು ಯಾವುದಾದರೂ ಲೈನ್ಸ್ ಆಪ್ಷನ್ಸ್ಗಳಿದ್ದರೆ ಅವು ಸರಿ ಇರ್ತಕ್ಕಂಥ ಆನ್ಸರ್ಸ್ಗಳು ಆಗಿರ್ತವೆ ಸೊ ಐ ಹೋಪ್ ಈ ನೆಗೆಟಿವ್ ಟ್ಯಾಗ್ ವರ್ಡ್ಸ್ ಯಾವ ರೀತಿ ನಮ್ಮ ಬರ್ತಾವೆ ಇದು ಸಂಬಂಧವಾಗಿರ್ತವೆ ನಿಮಗೆ ಆಲ್ ಪೆಡಗಾಗಿ ಆಲ್ ಸಬ್ಜೆಕ್ಟ್ ಪೆಡಗೋಗಿ ಗೆ ಸಂಬಂಧವಾಗಿರ್ತಕ್ಕಂತಹಗಳ ನಾವು ಡಿಸ್ಕಶನ್ ಮಾಡ್ತಾ ಹೋಗ್ತಾ ಇದೇವೆ ಸೊ ಈಗ ಇನ್ನು ಕೆಲವೊಂದಿಷ್ಟು ನಾವೇನು ಮಾಡೋಣ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಇಲ್ಲಿ ಪ್ರಶ್ನೆ ಈ ರೀತಿ ಇದೆ ಈ ಅಲ್ಲಿ ಯಾವುದು ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದ ಭಾವನೆಯ ವಿರುದ್ಧವಾಗಿದೆ ಅಂತ ಕೇಳ್ತಾ ಇದಾರೆ ವಿರುದ್ಧ ಆಗಿರ್ತಕ್ಕಂಥದ್ದು ಅಗೇನ್ಸ್ಟ್ ಅಂತ ಹೇಳ್ತೇವೆ ನಾವು ಅಗೇನ್ಸ್ಟ್ ಅನ್ನುವಂಥದ್ದು ಇದು ಒಂದು ಏನಪ್ಪಾ ಅಂತಂದ್ರೆ ನೆಗೆಟಿವ್ ಆಗಿರ್ತಕ್ಕಂತಹ ವರ್ಡ್ ಸೊ ಇಲ್ಲಿ ಪ್ರಶ್ನೆ ನಮ್ದು ನೆಗೆಟಿವ್ ಇದೆ ಅಂದಮೇಲೆ ಆಪ್ಷನ್ಸ್ ಕೂಡ ಏನಾಗಿರ್ಬೇಕು ನೆಗೆಟಿವ್ ಒಳಗೇನೆ ಆನ್ಸರ್ ಬರುತ್ತೆ ಸೊ ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಗಬಹುದು ನೋಡ್ರಿ ಇಲ್ಲಿ ಪ್ರಶ್ನೆ ಏನಿದೆ ಇನ್ನೊಂದ್ಸಲಿ ಅದನ್ನ ಈ ಕೆಳಗಿನವುಗಳಲ್ಲಿ ಯಾವುದು ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದ ಭಾವನೆಯ ವಿರುದ್ಧವಾಗಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ಸ್ಗಳಲ್ಲಿ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಸಂಬಂಧ ಮಾಡಿಕೊಳ್ಳುವುದು ಜೀವನದ ಜೊತೆಗೆ ಸಂಬಂಧ ಮಾಡಿಕೊಳ್ಳೋದು ಇದು ಪಾಸಿಟಿವ್ ಆಗಿರುತ್ತೆ ಮಹತ್ವಪೂರ್ಣ ಪರಿಣಾಮಗಳ ಜೊತೆಗೆ ಅನುಭವಗಳನ್ನು ಕೂಡಿಸಿಕೊಳ್ಳುವುದು ಮಹತ್ವಪೂರ್ಣ ಪರಿಣಾಮಗಳ ಜೊತೆಗೆ ಅನುಭವಗಳನ್ನು ಕೂಡಿಸ್ಕೊಳ್ಳೋದು ಇದು ಕೂಡ ಆಗುತ್ತೆ ಪಾಸಿಟಿವ್ ಅದ್ರ ಜೊತೆಗೆ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಪದೇ ಪದೇ ಪರೀಕ್ಷೆಗಳಿಗೆ ಕೂಡಿಸೋದು ನೋಡ್ರಿ ಇಲ್ಲಿ ಈಗ ಇಲ್ಲಿ ಬಂತ ನೋಡ್ರಿ ಪದೇ ಪದೇ ಅನ್ನುವಂಥದ್ದು ಈಗಾಗಲೇ ನಿಮ್ಗೆ ಹೇಳಿದ್ದು ನೆಗೆಟಿವ್ ಆಗಿರ್ತಕ್ಕಂಥದ್ದು ಭಾವನೆ ಮೂಡಿಸುತ್ತದೆ ಮಗುವಿನಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಒಂದೇ ಎಕ್ಸಾಮ್ ಪದೇ ಪದೇ ಕುಣಸಾಕತ್ತರ ಅಂತಂದ್ರೆ ಸೊ ಆ ವಿದ್ಯಾರ್ಥಿಗಳಲ್ಲಿ ನೆಗೆಟಿವ್ ಬರುತ್ತೆ ಈಗ ನಿಮಗೂ ಕೂಡ ನೋಡಿ ನೀವು ಕೂಡ ಟಿ ಇ ಟಿ ಎಕ್ಸಾಮ್ ಕೆಲವೊಬ್ಬರು ಬಹಳಷ್ಟು ಸಲ ಬರೆದಿರ್ತಾರ ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಬರ್ದಿರ್ತಾರೆ ಆದ್ರೂ ಕೂಡ ಸೆಲೆಕ್ಷನ್ ಆಗ್ತಾ ಇರೋದಿಲ್ಲ ಸೊ ಆ ಟೈಮ್ ಅಲ್ಲಿ ನಿಮ್ಮಲ್ಲಿ ಏನ್ ಬರುತ್ತೆ ನೆಗೆಟಿವ್ ಥಾಟ್ ಬರ್ತೈತೆ ಆಯ್ತು ಬಿಡಪ್ಪ ಎಷ್ಟೋ ಸಲ ಎಕ್ಸಾಮ್ ಬರಿತಾ ಇದ್ದೀನಿ ಆದ್ರೂ ಕೂಡ ನಂದು ಆಗ್ತಾ ಇಲ್ಲ ಅನ್ನುವಂತ ನೆಗೆಟಿವ್ ಭಾವನೆ ಬರ್ತದಲ್ಲ ಸೊ ಪದೇ ಪದೇ ಅದೇ ರೀತಿ ಮಗುವಿಗೂ ಕೂಡ ಪದೇ ಪದೇ ಪರೀಕ್ಷೆಗೂ ಕೂಡಿಸ್ತಾ ಹೋದ್ರೆ ಅಂತಂದ್ರ ಅಲ್ಲಿ ಏನಾಗುತ್ತೆ ಅವನಲ್ಲಿ ನೆಗೆಟಿವ್ ಥಾಟ್ ಬರ್ತೈತೆ ಹಾಗಾದ್ರೆ ಸೊ ಇದು ನೆಗೆಟಿವ್ ವಾಕ್ಯ ಆಗಿರೋದರಿಂದ ಸೊ ಇಲ್ಲಿ ಕೂಡ ನೆಗೆಟಿವ್ ಪ್ರಶ್ನೆ ಯಾರು ವಿರುದ್ಧವಾಗಿದೆ ಅದಕ್ಕೆ ಇದು ಸರಿಯಾಗಿರ್ತಕ್ಕಂಥ ಆಪ್ಷನ್ ಮೂರನೇದ್ದು ಸೊ ಇನ್ನೂ ಕೆಲವೊಂದಿಷ್ಟು ನೆಗೆಟಿವ್ ಆಗಿರ್ತಕ್ಕಂತಹ ವರ್ಡ್ಸ್ಗಳು ಯಾವ ರೀತಿ ಅನ್ನೋದನ್ನ ನೋಡೋಣ ನಾವು ಬೋಧನಾಶಾಸ್ತ್ರದಲ್ಲಿ ನಿಷ್ಕ್ರಿಯ ಅಂತ ಹೇಳಿ ಬರ್ತೈತಿ ಇನ್ಆಕ್ಟಿವ್ ಸೊ ಯಾವಾಗಲೂ ಕೂಡ ನಾವು ಮಗುವಿಗೆ ಇನ್ಆಕ್ಟಿವ್ ಆಗಿರ್ತಕ್ಕಂತಹ ಚಟುವಟಿಕೆ ಇನ್ಆಕ್ಟಿವ್ ಇರ್ತಕ್ಕಂಥದ್ದು ಮಾಡಬಾರ್ದಾಗಿದೆ ಅದೇ ರೀತಿ ಆ ವಿದ್ಯಾರ್ಥಿಗೆ ನಾವು ಸಮಾವೇಶ ಶಿಕ್ಷಣ ಅಂತಂದರೆ ಇನ್ಕ್ಲೂಸಿವ್ ಅಂತಂದ್ರೆ ಯಾವ ರೀತಿ ಎಜುಕೇಶನ್ ಕೊಡಬೇಕು ಅವನಿಗೆ ನಾವು ಶಿಕ್ಷಣದಲ್ಲಿ ಬೆರೆಸಿಕೊಂಡು ಬೋಧನೆಯಲ್ಲಿ ಬೆರೆಸಿಕೊಂಡು ಅವನಿಗೆ ಏನು ಮಾಡಬೇಕಾಗಿದೆ ಇಲ್ಲಿ ಶಿಕ್ಷಣವನ್ನು ನೀಡಬೇಕಾಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಸೊ ಈ ರೀತಿ ಇನ್ಯಾಕ್ಟಿವ್ ಆಗಿರ್ತಕ್ಕಂತಹ ಮಗು ಇತ್ತು ಅಂತಂದರೆ ಒಂದು ಕ್ಲಾಸ್ದಲ್ಲಿ ಅಂತಂದರೆ ಇಲ್ಲಿ ಟೀಚರ್ ಇರ್ತಕ್ಕಂಥವರು ಒಬ್ಬರೇ ಪಾಠ ಮಾಡ್ತಾ ಇದ್ದಾರೆ ಅವರೇ ಹೇಳ್ತಾರೆ ಅವರ ಇದನ್ನು ಮಾಡ್ತಾ ಮಗುವಿನ ಅಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ಇಂಟ್ರಾಕ್ಷನ್ ಇಲ್ಲ ಆಮೇಲೆ ಚಟುವಟಿಕೆಯಲ್ಲಿ ಭಾಗವಹಿಸುವಿಕೆ ಇಲ್ಲ ಅವನು ಇನ್ ಆಗಿರ್ತಕ್ಕಂಥದ್ದು ಇದ್ದ ಅಂತಂದರೆ ಸೊ ಅದು ನೆಗೆಟಿವ್ ಆಗಿರ್ತಕ್ಕಂಥದ್ದು ತೋರಿಸ್ಕೊಡ್ತೈತಿ ಅದೇ ರೀತಿ ಇನ್ ಅಂತಂದರೆ ಅವನಿಗೆ ಕೂಡಿಸಿಕೊಂಡು ಮಗುವಿಗೆ ಬೆರೆಸಿಕೊಂಡು ನೀವು ಪಾಠವನ್ನು ಮಾಡ್ತಾಯಿದ್ರೆ ಚಟುವಟಿಕೆಯಲ್ಲಿ ಭಾಗವಹಿಸಿಕೊಂಡು ಅವನಿಗೆ ಪಾಠ ಮಾಡ್ತಾ ಇದ್ರೆ ಅಂತಂದ್ರೆ ಅದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ವರ್ಡ್ ಆಗಿರುತ್ತೆ ಅದ್ರ ಜೊತೆಗೆ ನಾವು ವಿದ್ಯಾರ್ಥಿಗಳಿಗೆ ಉದ್ಯೋಗ ಆಗಿರಬಹುದು ವ್ಯಾಪಾರಕ್ಕೆ ಸಂಬಂಧವಾಗಿರಬಹುದು ಅಥವಾ ಶ್ರೇಣಿ ಶಿಕ್ಷಣಕ್ಕೆ ಸಂಬಂಧವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡೋದಿಲ್ಲ ಇವು ಕೂಡ ನೆಗೆಟಿವ್ ಪಾಯಿಂಟ್ಸ್ ಅನ್ನು ನಮಗೆ ಅಂತಂದ್ರೆ ಎಂಪ್ಲಾಯ್ಮೆಂಟು ಬಿಸ್ನೆಸ್ ಬಗ್ಗೆ ಗ್ರೇಡ್ 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 ಎಜುಕೇಷನ್ ಬಗ್ಗೆ ಅಂತಂದರೆ ಈಗ ವಿದ್ಯಾರ್ಥಿಗಳಿಗೆ ನಾವು ಶ್ರೇಣಿಯನ್ನು ನೀಡೋದು ಅದು ಕೂಡ ಏನಿದೆ ನೆಗೆಟಿವ್ ಆಗಿರ್ತಕ್ಕಂಥದ್ದಿದೆ ಸೊ ಅದರ ವಿರುದ್ಧವಾಗಿ ನಾವು ವಿಜುವಲ್ ಆಗಿರಬಹುದು ಆಡಿಯೋ ಕಾಂಟೆಂಟ್ ಇರ್ತಕ್ಕಂತಹ ಒಂದು ಬೋಧನೆಯನ್ನು ಮಾಡಿದ್ದೆ ಅದಲ್ಲಿ ಅವು ಏನಾಗ್ತವೆ ಪಾಸಿಟಿವ್ ಆಗಿರತಕ್ಕಂತಹ ಒಂದು ಪಾಯಿಂಟ್ಸ್ ಆಗ್ತವೆ ಜೊತೆಗೆ ವೈಜ್ಞಾನಿಕ ಶಬ್ದಾವಳಿಗಳು ಅಂತಂದ್ರೆ ಸೈಂಟಿಫಿಕ್ ಟರ್ಮಿನಾಲಜಿ ಅಂತ ಹೇಳ್ತೇವೆ ಉದಾಹರಣೆಗೆ ಆ ವಿದ್ಯಾರ್ಥಿಗೆ ವ್ಯಾಖ್ಯಾನಗಳನ್ನ ಹೇಳೋದು ವ್ಯಾಖ್ಯಾನಗಳನ್ನ ಬಾಯಾಟ ಮಾಡಿಸೋದು ವ್ಯಾಖ್ಯಾನಗಳ ಬಗ್ಗೆ ಮಹತ್ವ ನೀಡೋದನ್ನು ತಿಳಿಸೋದು ಈ ರೀತಿ ಇರ್ತಕ್ಕಂಥದ್ದು ನಾವು ಪ್ರೈಮರಿ ಲೆವೆಲ್ದಲ್ಲಿ ಮಾಡೋದಿಲ್ಲ ಸೊ ಈ ರೀತಿ ಇರ್ತಕ್ಕಂಥ ಸೈಂಟಿಫಿಕ್ ಟರ್ಮಾನ ಟರ್ಮಿನಾಲಜಿ ಇರ್ತಕ್ಕಂಥದ್ದು ಮಗುವಿಗೆ ನಾವು ಈ ಒಂದು ಏಜ್ದಲ್ಲಿ ಈ ಒಂದು ಕ್ಲಾಸಸ್ದಲ್ಲಿ ಅಲ್ಲಿ ಹೇಳ್ಕೊಡೋದಿಲ್ಲ ಸೊ ಇವು ಕೂಡ ಈ ರೀತಿ ಇರ್ತಕ್ಕಂಥದ್ದು ಬಂದು ಅಂತಂದರೆ ಆಪ್ಷನ್ಸ್ಗಳಲ್ಲಿ ಅದು ಕೂಡ ರಾಂಗ್ ಆಗಿರ್ತವೆ ಅದನ್ನು ಕೂಡ ನೆನಪಿನಲ್ಲಿ ಇಟ್ಕೋಬೇಕು ಅದ್ರ ಜೊತೆಗೆ ನಾವು ವಿದ್ಯಾರ್ಥಿಗೆ ರಿಸೋರ್ಸಸ್ ಆಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಒದಗಿಸಿ ಅವನಿಗೆ ಕಲಿಕೆಯಲ್ಲಿ ಪಾಲ್ಗೊಳ್ಸ್ಬೇಕು ಅದ್ರ ಜೊತೆಗೆ ಲ್ಯಾಂಗ್ವೇಜ್ ಯೂಸ್ ಇನ್ ವೇರಿಯಸ್ ಕಾಂಟೆಕ್ಸ್ಟ್ ಅಂತಂದ್ರೆ ಭಾಷೆಯನ್ನು ನಾವು ಬೇರೆ ಬೇರೆ ವಿವಿಧ ತರಹ ತರವಾಗಿ ಅವನಿಗೆ ಭಾಷೆಯಲ್ಲಿ ಪಾಲ್ಗೊಳಿಸುವಿಕೆ ಇರ್ತಕ್ಕಂಥದ್ದು ಮಾಡ್ಕೊಳ್ಬೇಕು ಇದು ಕೂಡ ಒಂದು ಪಾಸಿಟಿವ್ ಇರ್ತಕ್ಕಂಥದ್ದಾಗಿದೆ ಆಮೇಲೆ ವಿದ್ಯಾರ್ಥಿಯ ಕಲಿಕೆ ಇರ್ತಕ್ಕಂಥದ್ದು ಯಾವಾಗಲೂ ಲಿಮಿಟೆಡ್ ಸೀಮಿತ ಆಗಿರಬಾರ್ದು ಲಿಮಿಟೆಡ್ ಅಂತ ಹೇಳಿ ಇರ್ತಿ ಬಂತು ಅಂತಂದ್ರೆ ಅದು ಆಗಿರೋದಿಲ್ಲ ಸೊ ಅವನ ಒಂದು ಕಲಿಕೆ ಇರ್ತಕ್ಕಂಥದ್ದು ಲಿಮಿಟೆಡ್ ಆಗಬಾರ್ದು ಓಕೆ ಸೊ ಅವನಿಗೆ ವಿಭಿನ್ನವಾಗಿರ್ತಕ್ಕಂಥ ವೇರಿಯಸ್ ಆಗಿರ್ತಕ್ಕಂತಹ ಒಂದು ಆಸ್ಪೆಕ್ಟ್ಸ್ಗಳಲ್ಲಿ ಅಥವಾ ಕಾಂಟೆಕ್ಸ್ಟ್ಗಳಲ್ಲಿ ಅವನಿಗೆ ಭಾಗವಹಿಸಲಿಕ್ಕೆ ಬಿಡಬೇಕು ವಿವಿಧ ಚಟುವಟಿಕೆಗಳಲ್ಲಿ ವಿಭಿನ್ನವಾಗಿ ಅವನಿಗೆ ವಿಭಿನ್ನವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಪರಿಚಯಿಸಬೇಕು ವಿಭಿನ್ನವಾಗಿರ್ತಕ್ಕಂತಹ ಒಂದು ಐಡಿಯಾಸ್ಗಳನ್ನು ಕೊಡಬೇಕು ಆಮೇಲೆ ಅವನಿಗೆ ವ್ಯಕ್ತಪಡಿಸ್ಲಿಕ್ಕೆ ನಾವು ಸಹಕಾರ ಮಾಡಬೇಕು ಇವು ಎಲ್ಲ ಪಾಸಿಟಿವ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳು ಬರ್ತಾವೆ ಈ ರೀತಿ ಇರ್ತಕ್ಕಂತಹ ಪಾಯಿಂಟ್ಸ್ಗಳು ಆಪ್ಷನ್ಸ್ಗಳಲ್ಲಿ ಬಂದಿದ್ದೆ ಅದಲ್ಲಿ ಅವು ಸರಿ ಇರ್ತಕ್ಕಂಥ ಆನ್ಸರ್ ಆಗಿರ್ತವೆ ಅದ್ರ ಜೊತೆಗೆ ಮಿಸ್ಲೇನಿಯಸ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ ವಿವಿಧ ಚಟುವಟಿಕೆಗಳಲ್ಲಿ ಅವನಿಗೆ ಭಾಗವಹಿಸ್ಬೇಕಂತೇಳಿ ಈಗಾಗಲೇ ನಾನು ನಿಮಗೆ ಹೇಳಿದೆ ಸೊ ಇವು ಕೂಡ ನೆಗೆಟಿವ್ ಮತ್ತು ಪಾಸಿಟಿವ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ ಸಮಾಜ ವಿಜ್ಞಾನದಲ್ಲಿ ಯಾವ ಪ್ರಕಾರದ ಕಲಿಕೋಪಕರಣಗಳು ಬಳಕೆ ಆಗುತ್ತವೆ ಅಂತ ಹೇಳಿದೆ ಸೊ ಇಲ್ಲಿ ಒಂದು ಮಾದರಿ ಇದೆ ಸಂಗ್ರಹಾಲಯ ಇದೆ ದೃಕ್ ಶ್ರವಣೋಪಕರಣ ಅಂತ ಹೇಳಿದೆ ಆಮೇಲೆ ಚಿತ್ರ ಉಪಕರಣ ಡ್ರಾಯಿಂಗ್ ಇಕ್ವಿಪ್ಮೆಂಟ್ ಹೇಳಿ ಬರ್ತಾ ಇದೆ ಸೊ ಇಲ್ಲಿ ಸಮಾಜ ವಿಜ್ಞಾನದಲ್ಲಿ ನಮಗೆ ಆಲ್ಮೋಸ್ಟ್ ಕಲಿಕೋಪಕರಣಗಳ ಬಹಳ ಇಫೆಕ್ಟಿವ್ ಆಗಿ ಇದ್ರೊಳಗೆ ನಾವು ಚಾಯ್ಸ್ ಮಾಡಬೇಕು ಅಂತಂದ್ರೆ ಇವೆಲ್ಲವೂ ಕೂಡ ಇಫೆಕ್ಟಿವ್ ಆಗಿರ್ತಕ್ಕಂಥ ಸಮಾಜ ವಿಜ್ಞಾನದಲ್ಲಿ ಇದಾವೆ ಆದರೆ ಇದರಲ್ಲಿ ಒಂದು ಆಯ್ಕೆ ಮಾಡಬೇಕು ಅಂತಂದ್ರೆ ನಾವು ದೃಕ್ ಶ್ರವಣೋಪಕರಣ ಅಂತ ಹೇಳ್ತೇವೆ ಯಾಕಂತಂದ್ರೆ ಇಲ್ಲಿ ದೃಕ್ ಶ್ರವಣೋಪಕರಣ ಅಂತಂದರೆ ಇಲ್ಲಿ ನೋಡೋದು ಆಗುತ್ತೆ ಆಮೇಲೆ ಇಲ್ಲಿ ಕೇಳೋದು ಕೂಡ ಆಗುತ್ತೆ ಸೊ ಎರಡು ಕೂಡ ಆಗ್ತಾ ಇವೆ ಸೊ ಮಾಡೆಲ್ಸ್ಗಳಲ್ಲಿ ಮಾದರಿಗಳಲ್ಲಿ ಓನ್ಲಿ ನೋಡೋದ ಬರುತ್ತೆ ಆಮೇಲೆ ಸಂಗ್ರಹಾಲಯದಲ್ಲಿ ಕೂಡ ನೋಡೋದ ಬರುತ್ತೆ ಅವುಗಳನ್ನ ನಾವು ಏನ್ ಮಾಡಬಹುದು ಮಾಡೆಲ್ಸ್ಗಳನ್ನ ನಾವು ದೃಕ್ ಶ್ರವಣೋಪಕರಣ ಬಳಸಿ ಒಂದು ದೃಕ್ ಶ್ರವಣೋಪಕರಣ ಒಂದು ಉಪಕರಣಗಳನ್ನ ಬಳಸಿ ಮಾಡೆಲ್ಸ್ ಗಳನ್ನ ಒಳ್ಳೆ ರೀತಿಯಿಂದ ಪರಿಚಯಿಸಬಹುದು ಸಂಗ್ರಹಾಲಯದ ಕೆಲವೊಂದಿಷ್ಟು ಫೋಟೋಸ್ಗಳು ಅಲ್ಲಿ ಒಂದು ವಿಡಿಯೋಸ್ ಗಳನ್ನ ಅದ್ರ ಜೊತೆಗೆ ಡ್ರಾಯಿಂಗ್ ಇಕ್ವಿಪ್ಮೆಂಟ್ ಗಳನ್ನ ಏನ್ ಮಾಡಬಹುದು ಇವುಗಳು ಕೂಡ ಏನಪ್ಪಾ ಅಂತಂದ್ರೆ ಸಮಾಜ ವಿಜ್ಞಾನದ ಒಂದು ಕಲಿಕೋಪಕರಣ ಆಗ್ತವೆ ಸೊ ಇವುಗಳನ್ನು ಕೂಡ ನಾವು ಪರಿಚಯಿಸಬೇಕು ಅಥವಾ ಇದರಲ್ಲಿರ್ತಕ್ಕಂಥ ಏನು ಒಂದು ಮಹತ್ವ ಇದೆ ಅದನ್ನು ನಾವು ದೃಕ್ ಶ್ರವಣೋಪಕರಣಗಳಲ್ಲಿಯೂ ಕೂಡ ಬಳಸ್ಕೊಂಡು ಅವುಗಳನ್ನು ಕೂಡ ನಾವು ದೃಕ್ ಶ್ರವಣೋಪಕರಣ ಉಪಕರಣಗಳ ಬಗ್ಗೆ ಏನು ಮಾಡಬಹುದು ಬಳಸ್ಕೊಂಡು ಸಮಾಜ ವಿಜ್ಞಾನದಲ್ಲಿ ಒಳ್ಳೆಯ ರೀತಿಯಿಂದ ಪಾಠ ಮಾಡಬಹುದು ಸೊ ಇಲ್ಲಿ ದೃಕ್ಷ ಶ್ರವಣೋಪಕರಣ ಇದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸೊ ಇನ್ನೊಂದು ಪ್ರಶ್ನೆ ನೋಡೋಣ ಕಲಿಕಾರ್ಥಿಗಳಿಗೆ ಅಂತಂದ್ರೆ ಲರ್ನರ್ಸ್ ಅಂತ ಹೇಳ್ತೇವೆ ಲರ್ನರ್ಸ್ ಡ್ಯಾಶ್ ಡ್ಯಾಶ್ಗಳಿಗೆ ಪ್ರೋತ್ಸಾಹ ಮಾಡಬಾರದು ಅಂತ ಹೇಳಿ ಸೊ ಇಲ್ಲಿ ನೆಗೆಟಿವ್ ಆಗಿರ್ತಕ್ಕಂಥದ್ದು ಇದನ್ನ ನೋಡಿ ಮಾಡಬಾರದು ಅಂತ ಹೇಳಿ ಸೊ ಪ್ರಶ್ನೆ ಆಪ್ಷನ್ಸ್ ಗಳನ್ನ ನೋಡೋಣ ಸಾಮೂಹ್ ಸಮೂಹ ಕಾರ್ಯದಲ್ಲಿ ಇನ್ನೊಬ್ಬ ಕಲಿಕಾರ್ಥಿಯ ಜೊತೆ ಸಕ್ರಿಯವಾಗಿ ಭಾಗವಹಿಸೋದು ಸಕ್ರಿಯ ಅಂತಂದ್ರೆ ಏನು ಆಕ್ಟಿವ್ ಆಗಿ ಭಾಗವಹಿಸುವುದು ಅಂತ ಹೇಳಿದೆ ಸೊ ಇದು ಪಾಸಿಟಿವ್ ಆಗ್ತೈತಿ ಜೊತೆಗೆ ಪಠ್ಯ ಸಾಮಗ್ರಿಯ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಪಠ್ಯ ಸಾಮಗ್ರಿ ಏನಿದೆ ಅದರಲ್ಲಿ ಆ ಚಟುವಟಿಕೆಯಲ್ಲಿ ಭಾಗವಹಿಸೋದು ಚಟುವಟಿಕೆಯಲ್ಲಿ ಭಾಗವಹಿಸೋದು ಇದು ಕೂಡ ಒಂದು ಪಾಸಿಟಿವ್ ಆಗುತ್ತೆ ಶಿಕ್ಷಕರು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಠಪಾಠ ಮಾಡುವುದು ಅಂತ ಕೇಳ್ತಾ ಇದ್ದಾರೆ ಕಂಠಪಾಠ ಅಂತಂದ್ರೆ ಮೆಮೊರೈಸ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ ಈಗಾಗಲೇ ನಿಮಗೆ ಹೇಳಿದೆ ಮೆಮೊರೈಸ್ ಅಥವಾ ಕಂಠಪಾಠ ಅನ್ನುವಂಥ ಒಂದು ಇದು ಯಾವ ವರ್ಡ್ ಆಗಿದೆ ನೆಗೆಟಿವ್ ಆಗಿದೆ ಸೊ ಇಲ್ಲಿ ನಮ್ಮ ಪ್ರಶ್ನೆ ಕೂಡ ನೆಗೆಟಿವ್ ಆಗಿದೆ ಮಾಡಬಾರದು ಅಂತ ಹೇಳಿದೆ ಸೊ ಈ ರೀತಿ ಇರ್ತಕ್ಕಂಥದ್ದು ಮಾಡಬಾರದು ಕಂಠಪಾಠ ಮಾಡಬಾರದು ಸೊ ಆಪ್ಷನ್ ಮೂರು ಇದಕ್ಕೆ ಸರಿ ಇರ್ತಕ್ಕಂಥದ್ದು ಉತ್ತರ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡೋಣ ಟೀಚರ್ ಸೆಂಟರ್ಡ್ ಆಗಿರ್ತಕ್ಕಂತಹ ನಮ್ದು ಆಗಿರಬಾರ್ದು ಯಾವಾಗಲೂ ನಮ್ದು ಟೀಚಿಂಗ್ ಇರ್ತಕ್ಕಂಥದ್ದು ಟೀಚಿಂಗ್ ಇರ್ತಕ್ಕಂಥದ್ದು ಟೀಚರ್ ಸೆಂಟರ್ಡ್ ಆಗಿರಬಾರ್ದು ಅಂತಂದ್ರೆ ಶಿಕ್ಷಕ ಕೇಂದ್ರಿತವಾಗಿರ್ತಕ್ಕಂತಹ ಬೋಧನೆ ಆಗಿರಬಾರ್ದು ಸೊ ನಮ್ಮ ಬೋಧನೆ ನಮ್ಮ ತರಗತಿ ಹೇಗಾಗಿರಬೇಕು ಚೈಲ್ಡ್ ಸೆಂಟರ್ಡ್ ಆಗಿರಬೇಕು ಅಂತಂದ್ರೆ ನಾವು ಅತಿ ಹೆಚ್ಚು ಗಮನ ಇರತಕ್ಕಂಥದ್ದು ಮಕ್ಕಳಿಗೆ ಕೊಟ್ಟು ನಮ್ಮ ತರಗತಿ ಇರ್ತಕ್ಕಂಥದ್ದು ಮುಂದುವರಿಸಬೇಕಾಗುತ್ತೆ ಸೊ ಇಲ್ಲಿ ಆಪ್ಷನ್ಸ್ಗಳಲ್ಲಿ ಟೀಚರ್ ಸೆಂಟರ್ಡ್ ಅನ್ನುವಂಥದ್ದು ಬಂತು ಅಂತಂದ್ರೆ ಅದು ನೆಗೆಟಿವ್ ಆಗಿರುತ್ತೆ ಚೈಲ್ಡ್ ಸೆಂಟರ್ಡ್ ಅಂತ ಹೇಳಿ ಬಂತು ಅಂತಂದ್ರೆ ಅದು ವರ್ಡು ಪಾಸಿಟಿವ್ ಆಗಿರುತ್ತೆ ಅದರ ಜೊತೆಗೆ ಬ್ಲ್ಯಾಂಕ್ ಸ್ಲೇಟ್ ಅಂತ ಹೇಳ್ತಾರೆ ಒಂದು ಮಗು ಇರ್ತಕ್ಕಂಥದ್ದು ಏನಿರುತ್ತೆ ಅಂತಂದರೆ ಬ್ಲ್ಯಾಂಕ್ ಸ್ಲೇಟ್ ಅಂತಂದ್ರೆ ಒಂದು ಖಾಲಿ ಹಾಳೆಯ ತರ ಇರ್ತೈತಿ ಅಂತ ಹೇಳ್ತಾರೆ ಸೊ ಆ ರೀತಿ ಯಾವುದೇ ಇರೋದಿಲ್ಲ ಮಗು ಆಲ್ರೆಡಿ ಕಲ್ತಿರ್ತೈತಿ ಬಹಳಷ್ಟು ನಾಲೆಜ್ ಕೂಡ ಅವನಲ್ಲಿ ಇರ್ತೈತಿ ಸೊ ಆ ಒಂದು ಕಾರಣದಿಂದ ಈ ರೀತಿ ಇರ್ತಕ್ಕಂಥದ್ದು ಆಪ್ಷನ್ಸ್ಗಳಲ್ಲಿ ಬಂದರೆ ಅದು ಕೂಡ ನೆಗೆಟಿವ್ ವರ್ಡ್ಸ್ ಸೊ ಅದ್ರ ಜೊತೆಗೆ ಪರ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ಇರ್ತಕ್ಕಂಥದ್ದು ಅವನಲ್ಲಿ ನಾವು ಬೆಳೆಸಬೇಕಾಗಿರ್ತಕ್ಕಂಥದ್ದು ಅವನಲ್ಲಿ ನಾಲೆಜ್ ಇರುತ್ತೆ ಲೇಟ್ ಆಗಿರೋದಿಲ್ಲ ಅವನಲ್ಲಿ ನಾಲೆಜ್ ಇರ್ತೈತಿ ಅವನಿಗೆ ಏನು ಮಾಡಬೇಕು ನಾವು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಸ್ಕಿಲ್ಸ್ಗಳೊಂದಿಗೆ ಅವನ ನಾಲೆಜನ್ನು ಹೊರಗೆ ತೆಗಿಬೇಕಾಗಿರ್ತಕ್ಕಂಥದ್ದು ಅದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ವರ್ಡ್ಸ್ ಅದ್ರ ಜೊತೆಗೆ ಜೆಂಡರ್ ಈಕ್ವ ಇನ್ಇಕ್ವ್ಯಾಲಿಟಿ ಅಂತ ಬರ್ತೈತಿ ಲಿಂಗ್ ಅಸಮಾನತೆ ಯಾವುದೇ ರೀತಿ ಇರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಬಂದರೆ ಅದು ಕೂಡ ರಾಂಗ್ ಆಗಿರುತ್ತೆ ನೆಗೆಟಿವ್ ವರ್ಡ್ಸ್ಗಳಾಗಿರ್ತವೆ ಸೊ ಜೆಂಡರ್ ಅಸಮಾನತೆ ಲಿಂಗ ಅಸಮಾನತೆ ಈಗ ನಾವು ನೋಡೋದಿಲ್ಲ ಯಾಕಂತಂದರೆ ಈಗ ಒಂದು ಗಂಡು ಮಗು ಇರ್ತಕ್ಕಂಥದ್ದು ಕೂಡ ಗರ್ಲ್ ಆಗಿರ್ಬೋದು ಅಥವಾ ಬಾಯ್ ಆಗಿರ್ಬೋದು ಇಬ್ರು ಕೂಡ ಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊತಾ ಇದ್ದಾರೆ ಇಬ್ಬರು ಕಡೆ ಕೂಡ ಸೇಮ್ ಕೆಪಾಸಿಟಿ ಇರ್ತೈತಿ ಕಲಿಯಲಿಕ್ಕೆ ಸೊ ಆದ್ದರಿಂದ ಕಲಿಕೆಯಲ್ಲಿ ಜೆಂಡರ್ ಇನ್ಇಕ್ವಾಲಿಟಿ ಆಗಲು ಇಲ್ಲ ಅದ್ರ ಜೊತೆಗೆ ತಪ್ಪುಗಳಿಗೆ ಹೆಚ್ಚು ಮಹತ್ವವನ್ನು ನಾವು ನೀಡಬಾರ್ದು ಮಕ್ಕಳು ಏನೋ ತಪ್ಪು ಮಾಡ್ತಿರ್ತಾರೆ ಸೊ ತಪ್ಪುಗಳನ್ನ ತಿದ್ದಬೇಕು ಆದ್ರೆ ಅದನ್ನ ಹೆಚ್ಚು ಎತ್ತಿ ಎತ್ತಿ ಹೇಳ್ತಾ ಹೋದ್ವಿ ಅಂತಂದ್ರೆ ಆ ಮಗುವಿನಲ್ಲಿ ಒಂದು ನೆಗೆಟಿವ್ ಆಗಿರ್ತಕ್ಕಂಥ ಪರಿಣಾಮ ಬೀರ್ತೈತಿ ಸೊ ಅದರಿಂದ ತಪ್ಪುಗಳಿಗೆ ಹೆಚ್ಚು ಮಹತ್ವವನ್ನು ನೀಡದೆ ಅವುಗಳನ್ನ ಸುಧಾರಿಸಬೇಕು ಓಕೆ ಆ ಮಗುವಿಗೆ ಗೊತ್ತಿಲ್ಲದೆ ಅವನಲ್ಲಿ ಸುಧಾರಣೆಯನ್ನ ತರಬೇಕು ಅದು ಒಂದು ನೆಗೆಟಿವ್ ಇರ್ತಕ್ಕಂಥ ಪಾಯಿಂಟ್ ತೋರಿಸುತ್ತೆ ನೀವು ಹೆಚ್ಚು ಮಹತ್ವವನ್ನು ನೀಡ್ತಾ ಇದ್ರಿ ಜೊತೆಗೆ ಪಾಸಿಟಿವ್ ಅಲ್ಲಿ ಬರ್ತಕ್ಕಂಥದ್ದು ದಿನನಿತ್ಯ ಜೀವನದ ಜೊತೆಗೆ ನೀವು ಏನು ಮಾಡಬೇಕು ಪಾಠಗಳನ್ನು ಹೋಲಿಸಿ ಅವರಿಗೆ ಪಾಠವನ್ನು ಮಾಡಬೇಕು ಅದು ಪಾಸಿಟಿವ್ ಆಗಿರ್ತಕ್ಕಂಥದ್ದು ಆ ನೀವು ಮಾಡಿರ್ತಕ್ಕಂತಹ ಪಾಠ ಬೋಧನೆ ಅವರ ದಿನನಿತ್ಯ ಜೀವನದಲ್ಲಿ ಉಪಯುಕ್ತ ಆಗುವ ಹಾಗೆ ಅವರನ್ನ ಹೇಳಬೇಕು ಅಥವಾ ಪಾಠ ಹೇಳುವಾಗ ದಿನನಿತ್ಯ ಜೀವನದ ಕೆಲವೊಂದಿಷ್ಟು ಉದಾಹರಣೆಗಳನ್ನ ತೆಗೆದುಕೊಂಡು ಅವರಿಗೆ ಪಾಠ ಬೋಧನೆ ಮಾಡಿದ್ದೆ ಅದರಲ್ಲಿ ಅದು ಪಾಸಿಟಿವ್ ಆಗಿರ್ತಕ್ಕಂಥ ಪರಿಣಾಮ ಅವರ ಮೇಲೆ ಬೀರ್ತೈತಿ ಅದ್ರ ಜೊತೆಗೆ ಲಿಂಕಿಂಗ್ ಟು ರಿಯಲ್ ಅಥವಾ ಡೇ ಡೈಲಿ ಲೈಫ್ ಸೊ ಈಗಾಗಲೇ ಹೇಳಿದೆ ಅದೇ ಇಂಗ್ಲಿಷ್ ದಲ್ಲಿ ಇರ್ತಕ್ಕಂಥದ್ದು ಸೊ ಐ ಹೋಪ್ ಈ ಎಲ್ಲ ಕ್ಲಾ ಒಂದು ವರ್ಡ್ಸ್ಗಳು ನಿಮಗೆ ಇರ್ತಕ್ಕಂಥದ್ದು ಗೊತ್ತಾಗಿದೆ ಅಂತ ಅನ್ಕೋತೀನಿ ಸೊ ಇದರಲ್ಲಿ ನಿಮಗೆ ನೆಗೆಟಿವ್ ಆಗಿರ್ತಕ್ಕಂತಹ ಮತ್ತು ಪಾಸಿಟಿವ್ ಆಗಿರ್ತಕ್ಕಂತಹ ಯಾವ ರೀತಿ ವರ್ಡ್ಸ್ಗಳು ಬರ್ತವೆ ಸೊ ರೀತಿ ಇರ್ತಕ್ಕಂಥದ್ದು ನಾವು ಟ್ಯಾಕಲ್ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲಿತಿದ್ದೇವೆ ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ ಈ ಒಂದು ಮಾಹಿತಿಯ ಬಗ್ಗೆ ಅದ್ರ ಜೊತೆಗೆ ಆ ಎಲ್ಲ ಕೀ ಪಾಯಿಂಟ್ಸ್ಗಳನ್ನು ವಿಡಿಯೋಸ್ ವಿಡಿಯೋಸವನ್ನು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ ನೋಟ್ಸ್ ಮಾಡಿಟ್ಕೊಳ್ರಿ ಕೊನೆ ಟೈಮ್ದಲ್ಲಿ ನೀವು ಯಾವಾಗ ಟೆಟ್ ಎಕ್ಸಾಮ್ ಬರಲಿ ಹೋಗ್ತಾ ಇರ್ತೀರಾ ಅವಾಗ ನಿಮಗಿದು ಬಹಳ ಉಪಯುಕ್ತವಾಗುತ್ತೆ ಓಕೆ ಸೊ ಮತ್ತೆ ಒಂದು ವರ್ಷದಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು ಜಯಿಂದ